ಹಾಯ್, ನಾನು ರಾಧಾ, ರಾಧಾಕೃಷ್ಣ. ಎಸ್ನಳಿಗೆ ಪ್ರೊಡಕ್ಷನಲ್ಲಿ ಕನನ ಅಂತ ಒಂದು ಮೂವಿ ಬರ್ತಾ ಇದೆ. ಸೊ ಆ ಮೂವಿಗೆ ರಚನೆ ಮತ್ತು ನಿರ್ದೇಶನ ಮಾಡಿದ್ದೀನಿ. ಕನನ ಸಿನಿಮಾದ ಕತೆ ಬಗ್ಗೆ ಆಗಲಿ, ಸ್ಕ್ರಿಪ್ಟ್ ಬಗ್ಗೆ ಆಗಲಿ ಹೇಳಬೇಕು ಅಂತಂದರೆ, ಕನನ ಎಂಬುದು ಸಸ್ಪೆನ್ಸ್ ಥ್ರಿಲ್ಲರು. ಕತೆ ಎಳೆ ಅಂದರೆ ಥ್ರೆಡ್ಡು. ಥ್ರೆಡ್ ವಿಷಯಕ್ಕೆ ಬಂದರೆ, ನಾವು ಮಾಡಿದ ಪ್ರತಿಯೊಂದು ಪಾಪವು ಶಾಪವಾಗಿ ಹಿಂಬಾಲಿಸುತ್ತದೆ. ನಾವು ಪಾಪ ಮಾಡುತ್ತಿರುವಾಗ ಹಾಯಾಗಿ, ಮಾಡಿದ ಮೇಲೆ ಸುಖವಾಗಿರುತ್ತದೆ. ಆದರೆ ಅದರ ರಿಯಾಕ್ಷನ್ನು ತುಂಬ ದಾರುಣವಾಗಿರುತ್ತದೆ ಎಂಬುದು ಥ್ರೆಡ್ಡು. ಇದಕ್ಕೂ ಕನ್ನಡ ಟೈಟ್ಲಿಗೂ ತುಂಬ ತುಂಬ ಹತ್ತಿರದ ರಿಲೇಷನ್ ಇದೆ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಆಗಿರೋದ್ರಿಂದ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನಿಮಗೆ ನೋಡೋದಕ್ಕೆ ಥ್ರಿಲ್ ಹೊರಟೋಗುತ್ತೆ. ಸೊ ಅದರಿಂದ ನಾನು ಕತೆಗೆ ಸಂಬಂಧಪಟ್ಟಿರುವ ಯಾವುದೇ ಡಿಟೇಲಿಂಗ್ ಆಗಲಿ ಬಿಟ್ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಯಾಕಂದರೆ ಇದು ವಿಜುವಲ್ ಟ್ರೀಟ್ಮೆಂಟ್ ಇರುವಂತಹ ಸಿನಿಮಾ. ಆಡಿಟೋರಿಯಂ ರೂಮಲ್ಲಿ ಕೇವಲ ಕಟ್ಟು ಕಟ್ಟು ಡೈಲಾಗಲ್ಲಿ ನೋಡುವಂಥ ದಿನಗಳು ಹೋಯಿತು, ಬರ್ತಾಯಿಲ್ಲ. ಬಿಕಾಸ್ ಯಾಕಂದರೆ ಸಿನಿಮಾದಕ್ಕಿಂತ ಸೀರಿಯಲ್ಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಕಟ್ಟುಕಟ್ಟು ಡೈಲಾಗ್ ವರ್ಷನ್ಸು. ಸೊ ಈ ಜನ್ರೇಷನ್ಗೆ ಏನು ಬೇಕು ಅಂತಂದರೆ, ಆಡಿಟೋರಿಯಂ ಬಂದು ನಾನು ಯಾವುದಕ್ಕೆ ನೋಡಬೇಕು ಸಿನಿಮಾ. ಸೊ ಆ ಆಡಿಟೋರಿಯಂ ಇಂಪ್ಯಾಕ್ಟ್ಗೋಸ್ಕರ ಏನೇನು ಸಕಲ ಸಿದ್ಧತೆಗಳು ಬೇಕೋ ಅವೆಲ್ಲನೂ ಮಾಡಿಕೊಂಡು, ಮಸಾಲ ಮಾಡಿಕೊಂಡು ನಾವು ಸಿನಿಮಾನ ಮಾಡಿದ್ದೀವಿ. ಸೊ ಅದ್ರಗೋಸ್ಕರ ಕನ್ನಡ ಎಂಬುದು ಮಲ್ಟಿ ಸ್ಕ್ರೀನ್ ಪ್ಲೇ ಜಾನ್ರಿಗೆ ಸೇರ್ಪಡೆ ಆಗುತ್ತೆ. ನಾವು ಒಂದು ಕತೆ ಅಂದ್ಕೊಂಡು ಫಿಕ್ಸ್ ಆದರೆ, ನಮ್ಗೆ ಗೊತ್ತಿಲ್ಲದೆ ಇನ್ನೊಂದು ಕತೆ ಅದರಲ್ಲಿ ಅಡಿಕೊಂಡಿರುತ್ತೆ. ಅದು ಯಾವಾಗ ರಿವೀಲ್ ಆಗುತ್ತಂತಂದರೆ, ಇಂಟ್ರಲ್ ಬ್ಯಾಂಕ್ ಬಂದಾಗ, ಓ ನಾವು ಇಲ್ಲಿವರೆಗೆ ನೋಡ್ತಿರೋ ಕತೆ ಇದಲ್ಲ, ಅಸಲು ಕತೆ ಇದು ಎಂಬ ಒಂದು ಕ್ಯೂರಾಸಿಟಿ ಪಾಯಿಂಟು ಇಂಟ್ರಲ್ ಬ್ಯಾಂಕ್ ಬಿಫೋರ್ ನಿಮಗೆ ಗೊತ್ತಾಗುತ್ತೆ. ಅಲ್ಲಿಂದ ಇನ್ನೊಂದು ಕತೆ ಶುರುವಾಗುತ್ತೆ. ಆ ಕತೆಗೆ ಫಸ್ಟು ಡೈರೆಕ್ಟ್ ಓಪನ್ ಮಾಡಿರುವಂಥ ಕತೆಗೆ ಇರುವಂಥ ರಿಲೇಷನ್ ಏನು ಎಂಬುದೇ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಕನ್ಕ್ಲೂಷನ್ ಸಿಗುತ್ತೆ. ಸೊ ಈ ಜಾನರ್ಗೆ ಇದೇ ಥರನೇ ಮಲ್ಟಿ ಸ್ಕ್ರೀನ್ ಪ್ಲೇಯಲ್ಲೇ ಮಾಡಬೇಕಾಗುತ್ತೆ. ಮಲ್ಟಿ ಸ್ಕ್ರೀನ್ ಪ್ಲೇ ಎದಕ್ಕೆ ಮಾಡ್ಕೊಳ್ತೀವಿ ಅಂತಂದರೆ, ಓಪನ್ ಸ್ಕ್ರೀನ್ ಪ್ಲೇ ಬೇರೆ, ಕ್ಲೋಸ್ಡ್ ಸ್ಕ್ರೀನ್ ಪ್ಲೇ ಬೇರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲು, ಒಂದು ಗೌರ್ಮೆಂಟ್ ಆಫೀಸ್ ಇದೆ. ಆ ಗೌರ್ಮೆಂಟ್ ಆಫೀಸಲ್ಲಿ ಹೊಸದಾಗಿ ಒಬ್ಬನಿಗೆ ಮದುವೆ ಆಗಿದೆ. ಹೊಸದಾಗಿ ಮದುವೆ ಆಗಿರೋದ್ರಿಂದ ಅವನು ಮನೆಗೆ ಹೊರಡಬೇಕು, ಮನೆಗೆ ಹೋಗಬೇಕು ಅಂತ ಏನು ಮಾಡ್ತಾನಂತಂದರೆ, ಅಲ್ಲಿ ಕ್ಲಾಕಲ್ಲಿ ಟೈಮ್ ನೋಡ್ತಾ ಫೈಲ್ಗಳಲ್ಲಿ ಸಿಗ್ನೇಚರ್ ಮಾಡ್ತಾ ಇರುವಾಗ, ಇನ್ನೇನು ಲಾಸ್ಟ್ ಫೈಲ್ ಮುಗೀತು, 6 ಗಂಟೆ ಆಗಕ್ಕೆ ಬರ್ತಾ ಇದೆ ಅಂತಂದ್ಬಿಟ್ಟು ಇವನೇನು ಮಾಡ್ತಾ, ಕ್ಲೋಸ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇನ್ನೊಂದು 10 ಫೈಲ್ ತಂದು ಬಾಸ್ ಇಟ್ಬಿಟ್ಟು ಅವನ ಎದುರುಗಡೆ, ಇವು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಅಂತ. ಅಲ್ಲ ಸರ್, ನನಗೆ ಹೊಸದಾಗಿ ಮದುವೆ ಆಗಿದೆ, ನಾನು ಬೇಗ ಮನೆಗೆ ಹೋಗಬೇಕು, ನೀವೇನು ಸರ್ ಹಿಂಗೆ ಮಾಡ್ಕೊಂಬಿಟ್ಟಿದ್ದೆ, ಹಿಂಗೆ ಮಾಡಿ ಹಿಂಗೆ ತಂಗಿಟ್ಬಿಟ್ರೆ ನಾನು ಹೆಂಗೆ ಸರ್, ನಾನು ಹೋಗ್ಬೇಕು ಸರ್ ಅಂತ. ಇಲ್ಲ ಇಲ್ಲ, ಬರೀ 15 ನಿಮಿಷದಲ್ಲಿ ಕೆಲಸ ಆಗುತ್ತೆ, ಮುಗಿಸ್ಕೊಂಡು ಹೋಗಿ ಅಂತ. ಹೇಗಾದರೂ ಮಾಡಿ ಕುಸ್ತಿ ಮಾಡಿ ಅದನ್ನು 15 ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು ಅಂತಂದ್ಬಿಟ್ಟು ಆ ಫೈಲ್ಸ್ ಓಪನ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಈ ಫೈಲ್ ಓಪನ್ ಮಾಡೋದು ಶಾರ್ಟು, ಆ ಕಡೆ ಗಡಿಯಾರದ ಶಾರ್ಟು. 6 ಗಂಟೆ 15 ನಿಮಿಷ ಆಗ್ತಾ ಇರುವಾಗ, ಕರೆಕ್ಟ್ 6 ಗಂಟೆ 15 ನಿಮಿಷಕ್ಕೆ ಹಿಂಗೆ ಅವನ ಟೇಬಲ್ ಕೆಳಗಡೆಯಿಂದ ಹಿಂಗೆ ಪ್ಯಾನ್ ಆದರೆ ಅದೇ ಟೇಬಲ್ ಕೆಳಗಡೆ ಟೈಮ್ ಬಾಂಬ್ ಇದೆ, ಅದು ಕೂಡ ಎಕ್ಸಾಕ್ಟ್ಲಿ 6 ಗಂಟೆ 15 ನಿಮಿಷಕ್ಕೆ ಬ್ಲಾಸ್ಟ್ ಆಗುತ್ತೆ. ಇದು ಓಪನ್ ಸ್ಕ್ರೀನ್ ಪ್ಲೇಗೆ ಒಂದು ಎಕ್ಸಾಂಪಲ್. ಅಂದರೆ 6 ಗಂಟೆ 15 ನಿಮಿಷಕ್ಕೆ ಬಾಂಬ್ ಬ್ಲಾಸ್ಟ್ ಆಗುತ್ತಾ, ಏನಾಗುತ್ತೆ? ಆದರೆ ಅದೇ ಬಾಂಬು ಇವನ ಹತ್ರ ಅಲ್ಲದೆ ಯಾವ ಬಾಸ್ ಇವನಿಗೆ ಟೇಬಲ್ ಇದು ಫೈಲ್ಸ್ ಕೊಟ್ಟಿದ್ದಾನೋ ಅವನ ಟೇಬಲ್ ಹತ್ರ ಅದು ಸಿಡಿದ್ರೆ, ಅದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ. ನಾವೇನು ಅನ್ಕೊತೀವಿ ಅಂದರೆ ಇಲ್ಲೇ ಸಿಡಿಯುತ್ತೇನೋ ಅಂತ ನಾವು ಅನ್ಕೊತೀವಿ, ಆದರೆ ಬಾಂಬ್ ಸಿಡಿಯೋದು ಬೇರೆ ಕಡೆ. ಇದು ಓಪನ್ ಸ್ಕ್ರೀನ್ ಪ್ಲೇಗೆ ಬೆಸ್ಟ್ ಎಕ್ಸಾಂಪಲ್. ಅಂದರೆ ಆಡಿಯನ್ಸ್ ಬಿಟ್ಕೊಡ್ತೀವಿ, ಆದರೆ ಇದೇನಾ ಅಂತ ಅವ್ರು ಅಂದ್ಕೊಂಡ್ರೆ ಇದಲ್ಲ ಅಸಲು ಬೇರೆ ಇದೆ ಎಂಬುದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಓಪನ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ. ಇದಕ್ಕೆ ಬೆಸ್ಟ್ ಉದಾಹರಣೆ ಉಷಾ ಆಗಿರ್ಬೋದು, ಇಲ್ಲಾಂತಂದ್ರೆ ಲೂಸಿ ಆಗಿರ್ಬೋದು. ಲೂಸಿಯಾದಲ್ಲಿ ಏನಂತಂದರೆ ಒಂದು ಟ್ಯಾಬ್ಲೆಟ್ ಇದೆ, ಆ ಟ್ಯಾಬ್ಲೆಟ್ನಿಂದ ಏನಾಗುತ್ತೆ, ಯಾವ ಥರ ರಿಯಾಕ್ಷನ್ ಆಗುತ್ತೆ. ಇದೇ ಬೆಸ್ಟ್ ಎಕ್ಸಾಂಪಲ್. ಈಗ ಒಬ್ಬ ಮನುಷ್ಯನ ಒಂದು ನೊಣ ಯಾವ ಥರ ರಿವೇನ್ ತೀರಿಸ್ಕೊಳ್ಳುತ್ತೆ ಎಂಬುದು ಮೊದಲು ಬಿಟ್ಕೊಟ್ಬಿಟ್ಟಿದ್ದಾರೆ. ಈ ಜನರಿಗೆ ಇದೊಂದು ಸೇರ್ಪಡೆ ಆಗುತ್ತೆ ಕನ್ನಡ ಎಂಬುದು. ಯಾವ ಥರ ಅಂತಂದರೆ, ಮೊದಲು ಅರ್ಧದಲ್ಲಿ ನಿಮಗೆ ಸ್ಟೋರಿ ಬಿಟ್ಕೊಟ್ಟಂಗೆ ಆಗುತ್ತೆ, ಆದರೆ ಇನ್ನರ್ ಸ್ಟೋರಿ ಇನ್ನೊಂದು ಇರುತ್ತೆ, ಅದನ್ನು ಯಾರೂ ಗೆಸ್ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಅದು ಆಲ್ಟೇರಿಯಮಲ್ಲಿ ನಿರ್ದೇಶಕ ಬಿಟ್ಕೊಡ್ಬೇಕು, ಬಿಟ್ಕೊಟ್ರೇ ಅದು ನಿಮಗೆ ಗೊತ್ತಾಗುತ್ತೆ. ಅದರಿಂದ ಆ ಕ್ಯೂರಿಯಾಸಿಟಿ ಪಾಯಿಂಟೇ ಈ ಸಿನಿಮಾಗೆ ಬಲ ಕಂಪ್ಲೀಟ್ಲಿ. ಅಷ್ಟೊಂದು ಪರ್ಫೆಕ್ಟಾಗಿ ಕನ್ನಡ ಸಿನಿಮಾ ಬಂದಿದೆ. ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ,
ಯಾವುದೇ ಕಡೆ ನೀವು ಕೊಟ್ಟಿರೋ ಅಂಥ ದುಡ್ಡಿಗೆ ಮೋಸ ಅಂತೂ ಆಗೋದೇ ಇಲ್ಲ. 2 ಅವರ್ಸು ಒಂದು ಪ್ರಪಂಚಕ್ಕೆ ತೊಗೊಂಡೋಗಿ ಹಾಗೆ ನೀವು ಥಿಯೇಟ್ರಿಗೆ ಇಂದ ಹೊರಗಡೆ ಬಂದಾದಮೇಲೂ ಕೂಡ ನಿಮ್ಮ ಮೈಂಡಲ್ಲಿ ಈ ಸಿನಿಮಾ ಓಡ್ತಾ ಇರುತ್ತೆ. ಅಷ್ಟೊಂದು ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು. ನಾನು ಹೀರೋ ಆಗಬೇಕು, ಮೇನ್ ಲೀಡಾಗಿ ನಾನು ಪ್ಲೇ ಮಾಡಬೇಕು, ಅದೇ ಕನ್ನಡ. ಸೊ ಕನ್ನಡ ಚಿತ್ರದಲ್ಲಿ ಆ ಒಂದು ಅವಕಾಶ ನನಗೆ ಸಿಕ್ಕಿದೆ. ಏನಪ್ಪ ಕನ್ನಡ? ಕನ್ನಡ ಅನ್ನೋದು ಒಂದು ಸಂಸ್ಕೃತ ಪದ. ಅದರಲ್ಲಿ ಅಗಿಯೋದು, ಉಳುವುದು, ಒಂದು ಅರಣ್ಯ ಪ್ರದೇಶದಲ್ಲಿ ಅಂತ ಒಂದು ಅರ್ಥ ಕೊಡುತ್ತೆ ಡಿಕ್ಷನರಿನಲ್ಲಿ. ಅದೇ ಥರ ನಮ್ಮ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಏನನ್ನೋಸ್ಕರ, ಯಾವುದಕ್ಕೋಸ್ಕರ ಅವನು ಅವನ ಜೀವನದಲ್ಲಿ ಅಗೆತಾ ಹೋಗ್ತಾನೋ ಅನ್ನೋದನ್ನೇ ಡೈರೆಕ್ಟರ್ ರಾಧಾ ಅವರು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಕನ್ನಡ ಏನಕ್ಕೆ ನೀವು ನೋಡಬೇಕು? ಡೆಫಿನೆಟ್ಲಿ ಅದು ಒಂದು ಆ ಪ್ರಶ್ನೆ ನಿಮಗೆಲ್ಲರೂ ನಿಮ್ಮ ಮನಸ್ಸಲ್ಲಿ ಅದು ಮೂಡಿರುತ್ತೆ. ಕನ್ನಡ ನೋಡಬೇಕಾಗಿರೋ ಕಾರಣಗಳು ಸಾಕಷ್ಟಿದೆ, ಆದರೆ ಕೆಲವು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಆಗು ಹೋಗುಗಳು ತುಂಬಾ ಇರುತ್ತೆ. ಮತ್ತು ನಂಬಿಕೆ, ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಂಬಿಕೆ, ಪ್ರೀತಿ, ವಿಶ್ವಾಸನೇ ಕಾರಣ. ಈ ಥರ ನಮ್ಮ ಪ್ರೀತಿ, ನಂಬಿಕೆ, ವಿಶ್ವಾಸನ ದುರುಪಯೋಗ ಪಡಿಸ್ಕೊಂಡು ಹೇಗೆ ನಮ್ಮ ಸುತ್ತಮುತ್ತ ಜನರು ನಮ್ಮನ್ನೇ ಅಡ್ವಾಂಟೇಜ್ ಮಾಡ್ಕೊಳ್ತಾರೆ, ನಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಆಗಾಗೋ ನೋವು ಎಷ್ಟು ದಟ್ಟವಾಗಿರುತ್ತೆ ಮತ್ತು ದುರಂತವಾಗಿರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಏನು ಬೇಕಾದ್ರೂ ಸೃಷ್ಟಿಸ್ಬೋದು. ಅದೇ ಥರ ಆ ದುರಂತದ ಅವಕಾಶ ಪಟ್ಟಾಗ ಅದನ್ನು ಡಿಸ್ಟ್ರಾಯ್ ಮಾಡೋಷ್ಟು ಪವರ್ ಕೂಡ ಅವನಿಗಿರುತ್ತೆ. ಸೊ ಕ್ರಿಯೇಟ್ ಮಾಡಬೇಕಾದ್ರೆ ಮತ್ತು ಪ್ರೀತಿ ಬೇಕು, ವಿಶ್ವಾಸ, ನಂಬಿಕೆ ಇರಬೇಕು. ಅದೇ ಡಿಸ್ಟ್ರಾಯ್ಗೋಸ್ಕರ ಅದೇ ಕಾರಣ ಆಗುತ್ತೆ. ಸೊ ಈ ಕನ್ನಡ ಚಿತ್ರದಲ್ಲಿ ನಾವೆಲ್ಲ ಅದನ್ನೇ ಹೇಳಿಕೊಟ್ಟಿದ್ದೀವಿ. ಈ ಸಮಾಜಕ್ಕೆ, ಈ ಸಮಾಜದಲ್ಲಿ ಈಗ ನಡೀತಾ ಇರೋದು, ಮುಂಚೆ ಕೂಡ ನಡೆದಿರೋದು ಇದಕ್ಕೋಸ್ಕರನೇ. ಸೊ ಜಗಳ ಆಗಿರ್ಬೋದು, ಯುದ್ಧಗಳಾಗಿರ್ಬೋದು, ಅಥವಾ ಒಂದು ದೊಡ್ಡ ರಾಜ್ಯನೇ ಕಟ್ಟಿರ್ಬೋದು, ಅದಕ್ಕೆಲ್ಲ ಅದೆಲ್ಲದಕ್ಕೂ ಹಿಂದೆಗಡೆ ಒಂದು ಫೌಂಡೇಶನ್ ಅಂತ, ಒಂದು ಬ್ಯಾಕ್ ಬೋನ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆಲ್ಲ ಕಾರಣ ಪ್ರೀತಿ, ವಿಶ್ವಾಸ, ನಂಬಿಕೆ. ನಮ್ಮ ಸಮಾಜ ಕೂಡ ಅದ್ರ ಸುತ್ತಾನೇ ಎಂದಿರೋದು. ಸೊ ಕನ್ನಡ ಚಿತ್ರ ನೋಡೋಕ್ಕೆ ಮತ್ತೊಂದು ಕಾರಣ ಶ್ವಾನ, ಹೌದು, ನಾಯಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಚಿತ್ರದಲ್ಲಿ ಪ್ರಾಣಿಗಳನ್ನು ಉಪಯೋಗಿಸ್ಕೋತಾ ಇದ್ದಾರೆ. ಸೊ ಕನ್ನಡನಲ್ಲೂ ಕೂಡ ನಾವು ಉಪಯೋಗಿಸ್ಕೊಂಡಿದ್ದೇವೆ. ಏನಕ್ಕಪ್ಪ ಉಪಯೋಗಿಸ್ಕೋಬೇಕಾಗಿತ್ತು? ನಮಗೆಲ್ಲ ಗೊತ್ತು ನಾಯಿ ಎಷ್ಟು ನಂಬಿಕೆಗೆ ಮತ್ತೊಂದು ಹೆಸರೇ ಶ್ವಾನ, ಹೌದು, ನಾಯಿನೇ. ಅನ್ನ ಹಾಕಿದ ಮನೆಗೆ ಕನ್ನ ಬಗಿಬಾರ್ದು ಅನ್ನೋದಕ್ಕೆ ಒಂದು ಮುಖ್ಯ ಉದಾಹರಣೆ ನಾವು ಅನುಭವಿಸ್ಬೋದು ನಮ್ಮ ಸಮಾಜದಲ್ಲಿ, ಅಲ್ವಾ? ಅದು ಅಲ್ಲಪ್ಪ, ಅದು ಆ ಥರ ಅಲ್ಲ ಅಂತ ತೋರಿಸ್ಕೊಡೋದೇ ಒಂದು ನಾಯಿ. ಅದು ಯಾವತ್ತೂ ಕನ್ನ ಹಾಕೋದೇ ಇಲ್ಲ, ಕನ್ನ ಬಗೆಯೋದೇ ಇಲ್ಲ ಅದು. ಸೊ ಈ ಶ್ವಾನ ಹೀರೋ ಜೊತೆ ಫುಲ್ ಕ್ಯಾರಿ ಆಗುತ್ತೆ ಸಿನಿಮಾ ಫುಲ್ಲು. ಆಮೇಲೆ ಹೇಗೆ ಅವನಿಗೆ ಅವನ ಜೀವನದಲ್ಲಿ ಅವನಿಗೋಸ್ಕರ ಬದುಕುತ್ತೋ, ಯಾವ ಥರ ಅವನು ಕಷ್ಟದಲ್ಲಿರೋ ಒಂದು ಸ್ಥಿತಿನಲ್ಲಿ ಅವನಿಗೆ ಒಬ್ಬ ಸ್ನೇಹಿತನಾಗೆ ಹೆಲ್ಪ್ ಮಾಡುತ್ತೋ, ಆ ವಿಕ್ಕಿ, ಆ ನಾಯಿ ತುಂಬ ಅದ್ಭುತವಾಗಿ ನಟನೆ ಮಾಡಿದೆ. ಮತ್ತು ವಿಧಿವಶಾತ್ ಅದು ನಾನು ಹೇಳಲೇಬೇಕಾದಂತಹ ಒಂದು ಸಂಗತಿ, ಅದು ಇನ್ನು ಇಲ್ಲ ಈ ಪ್ರಪಂಚ, ಈ ಭೂಮಿ ಮೇಲೆ ಇಲ್ಲ, ಅದು ತೀರ್ಕೊಂಬಿಡ್ತು 6 ತಿಂಗಳಿಂದ. ವಿಧಿವಶಾತ್ ಅಟ್ಲೀಸ್ಟ್ ಅದಕ್ಕೋಸ್ಕರ ನಾನು ನನ್ನ ಕೋರಿಕೆ ನಿಮ್ಮ ಮುಂದೆ ಏನಂದರೆ, ದಯವಿಟ್ಟು ನೋಡಿ, ನನ್ನ ನಟನೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಅದರ ನಟನೆ ನೋಡಿ, ಅದು ಯಾವ ಥರ ಮಾಡ್ತಿದೆ, ಯಾವ ಥರ ಅದು ನಮಗೆ ಬುದ್ಧಿವಾದ ಹೇಳ್ಕೊಡುತ್ತೆ, ಏನನ್ನು ನಾವು ಕಲಿಬೋದು ಅದರಿಂದ, ಒಬ್ಬ ಮನುಷ್ಯ ಏನನ್ನೆಲ್ಲ ಕಲಿಬೋದು, ಅದು ಒಂದು ಲೆಸನ್ ಅಂತಲೇ ನಾವು ಅಂದ್ಕೋಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಫೀಲಿಂಗ್ಸ್, ಅವನ ಒಂದು ಮೆಂಟಲ್ ಆ್ಯಟಿಟ್ಯೂಡ್, ಸೈಕಲಾಜಿಕಲ್ ಇಶ್ಯೂಸ್, ಅದನ್ನೆಲ್ಲ ಒಂದು ಪರಿವರ್ತನೆಗೆ ಒಂದು ಉತ್ತರನೇ ಕನ್ನಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ನಮಸ್ಕಾರ, ನಾನು ನಿಮ್ಮ ಯುವ ಕಿಶೋರ್. ಅಣ್ಣ ಸ್ಟಾರ್ಟ್ ಆಗಿ ಮೇಲೆ ಸುಮ್ಮನೆ ಬಿಡಲಿಲ್ಲ ಅಣ್ಣ, ಆಲ್ಮೋಸ್ಟ್ 1 ಮಂತ್ ರುಬ್ಬಿದ್ರು, ಒಂದು ರೇಂಜಿಗೆ ರುಬ್ಬಿದ್ರು ವರ್ಕ್ಶಾಪ್ ಅಂತೇಳಿ. ಡೈಲಿ ಏನು ಬೆಳಗ್ಗೆಯಿಂದ ನೈಟ್ವರೆಗೂ ವರ್ಕ್ಶಾಪ್ ಮಾಡಿಸಿ, ಅದು ಮಾಡಿಸಿ, ಬೆಳೆಸಿ, ಬೇಕಂತಲೇ ನ್ಯಾಚುರಲಾಗಿ ಬಿದ್ದುಬಿಡೋಕ್ಕೆ ಏನೇನೋ ಮಾಡಿಸಿದ್ರು, ಎಲ್ಲ ಮಾಡಿಸಿ 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 ಫೈನಲಿ ನಾವು ಏನು ಕನ್ನಡ ಎಸ್ ಯರ್ ಗುಡ್ ಟು ಗೋ ಅಂತೇಳಿ ನಾವು ಫಸ್ಟ್ ಶೂಟ್ನ ಕೋಲಾರಲ್ಲಿ ಮಾಡಿದ್ವಿ. ಸೊ ಅಲ್ಲಿಂದ ನಂದು ಏನು ಶೂಟಿಂಗ್ ದ ರಿಯಲ್ ಮೂವಿ ಶೂಟಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಅವತ್ತು ಫಸ್ಟ್ ದಿನವೇ ನಂದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಬಟ್ ಏನಂದರೆ ಬಿಡಲ್ಲ, ನಮ್ಮ ಏನೋ ಆ ಡ್ರೀಮ್ಸ್ ಏನಿದೆ ನಾವು ಮಾಡಲೇಬೇಕು, ಅಚೀವ್ ಮಾಡಲೇಬೇಕು, ನಾವು ಏನು ಇಷ್ಟು ಚಾನ್ಸ್ ಬಂದಿದೆ ನಾನು ಬಿಡಲೇಬಾರ್ದು ಅಂತ ನಾನು ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ಡೇನೇ ನಾನು ಕಷ್ಟ ಆಯಿತು, ಬಟ್ ಇವಾಗ ನೆನೆಸ್ಕೊಂಡ್ರೆ ನನಗೆ ಅದೆಲ್ಲ ಅದು ಪ್ರತಿಫಲನೇ ನಮ್ಮ ಕನ್ನಡ ಅಂತ ಇವಾಗ ನಾನು ತುಂಬ ಹೆಮ್ಮೆ ಇದೆ. ಆ್ಯಕ್ಚುಲಿ ಅಷ್ಟೊಂದು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಹಂಗಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಕ್ಕೆಲ್ಲ ಮೇನ್ ಕಾರಣ ಬಂದು ನಮ್ಮ ರಾಧಾ ಡೈರೆಕ್ಟರ್ ಸರ್. ಅವ್ರಿಗೆ ಈಸ್ ಏನು ಅವ್ರಿಗೆ ಏನು ಬೇಕೋ ಅದನ್ನು ಕಂಪಲ್ಸರಿ ಕಾಂಪ್ರಮೈಸ್ ಮಾಡಿದೆ. ಪ್ರತಿಯೊಂದು ವಿಷಯನೂ ಅವರು ಡಿಟೇಲಾಗಿ ಏನೋ ನಾವು ಸ್ಪೆಸಿಫಿಕ್ಕಾಗಿ ಏನೇನು ಬೇಕೋ ಅದನ್ನು ಮಾತ್ರ ಮಾಡಿಸ್ತಾರೆ, ಅದನ್ನು ಮಾತ್ರ ತಗೊಳ್ತಾರೆ. ಅದು ಒಬ್ಬ ಟೆಕ್ನಿಷಿಯನಿಂದ ಒಬ್ಬ ಆ್ಯಕ್ಟರ್ ಅಂತ ನಾವು ಹೆಂಗೆ ತೊಗಸ್ಕೋಬೇಕು, ಏನೇನು ಮಾಡಿಸ್ಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತು. ಅಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಬಂದಾಗ ಆ ಕ್ಯಾರೆಕ್ಟರು ಒಂದು ಏನೋ ಸಿಕ್ಕಾಪಟ್ಟೆ ಸೀನಿಯರ್ ಮೋಸ್ಟ್ ಪರ್ಸನ್ ಅಂದರೆ ಆ್ಯಕ್ಟರ್ಸ್ ಮಾಡಬೇಕು, ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕಾಗಿರೋ ಒಂದು ಕ್ಯಾರೆಕ್ಟರ್ ಅದು. ಸೊ ಆ ಕ್ಯಾರೆಕ್ಟರ್ನ ನನಗೆ ನನಗೆ ಕೊಟ್ಟು ನನಗೆ ಆ ಚಾನ್ಸ್ ಕೊಟ್ಟು ನನ್ನ ಕೈಲ ಮಾಡಿಸಿದ್ದಾರೆ, ಅದನ್ನು ತೆಗೆಸಿದ್ದಾರೆ. ಅದಕ್ಕೆ ಅದು ರಿಯಲಿ ಹ್ಯಾಟ್ಸ್ ಆಫ್. ಇದಕ್ಕೆಲ್ಲದಕ್ಕೂ ಮೇನ್ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್. ಅವರು ಫಸ್ಟ್ ದಿನ ನೋಡಿ ಓಕೆ ಮಾಡ್ಬೋದಾ ಮಾಡ್ತಾನ ಇವನು ಅಂತೇಳಿ ಕೇಳಿ ನಮ್ಮ ಆಡಿಷನ್ ನೋಡಿ ಅವರೆಲ್ಲ ತುಂಬ ಏನು ಇದು ಮಾಡಿ ನನಗೆ ತುಂಬ ಸಾಥ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರ್. ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್. ನಿಮ್ಮಿಂದನೇ ಇದೆಲ್ಲ ಸ್ಟಾರ್ಟ್ ಆಗಿರೋದು, ನೀವೇ ಇದಕ್ಕೆ ಮೇನ್ ಆಗಿ ಕಾರಣ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ ಡೇಯಿಂದ ಫಸ್ಟ್ ಡೇಯಿಂದ ಶೂಟ್ ಎಲ್ಲ ಕಡೆ ಮಾಡಿದ್ವಿ ಸುಮಾರು. ಹೇಳಿದ್ರಲ್ಲ ಸೆಟಪ್ಪು, ಆ ಸೆಟಪ್ಪಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಕನ್ನಡದಲ್ಲಿ ನನ್ನ ಪಾತ್ರ ಬಂದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಆದರೂ ಗೊತ್ತಾಗಲ್ಲ. ಹೇಗೆ ಅಂದರೆ ನಿಮ್ಮ ಪಕ್ಕದಲ್ಲೇ ಇರ್ತಾರೆ ನಂಬಿಕೆ ದ್ರೋಹ ಮಾಡೋರು, ಅದು ನಾನೇ ಈ ಸಿನಿಮಾದಲ್ಲಿ ನಾನೇ ಅದು. ಸೊ ಏನಾಗುತ್ತಂದರೆ ನನ್ನ ಪಕ್ಕ ಈ ನಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ ಈ ನಂಬಿಕೆ ದ್ರೋಹ ಮಾಡೋರು, ಚೀಟಿಂಗ್ ಮೋಸ ಮಾಡೋರು. ಅವರು ಆ್ಯಕ್ಚುಲಿ ಅವ್ರ ಕಡೆಯಿಂದ ಏನಾದರೂ ಅವ್ರ ಕಡೆಯಿಂದ ಅದು ಆ್ಯಕ್ಚುಲಿ ಸರಿ. ಹೆಂಗೆ ಅಂದರೆ ಅವ್ರ ಲೈಫ್ ನೋಡ್ಕೊತಾರೆ, ಅವ್ರು ಸೆಲ್ಫಿಶ್. ಅವರು ನಾನು ಚೆನ್ನಾಗಿರ್ಬೇಕು, ನಾನು ಇದು ಮಾಡಬೇಕು, ನಾನು ಹೆಂಗೆ ಇವ್ರ ಕಡೆಯಿಂದ ನಾನು ಲಾಭ ಪಡಿಬೇಕು ಅಂತಲೇ ಇರ್ತಾರೆ. ಸೊ ಹೇಳ್ತಾರಲ್ವಾ ವಿಲನ್ನು ಆ್ಯಕ್ಚುಲಿ ಅವನ ಹೀರೋ ಅವನ ಓನ್ ಮೈಂಡಲ್ಲಿ. ಸೊ ಅಂಥ ಆ ಥರದ ಒಂದು ಕ್ಯಾರೆಕ್ಟರ್ ನಂದು. ಆ ಕ್ಯಾರೆಕ್ಟರ್ನ ಯಾವ ಥರ ನಾನು ಪ್ಲೇ ಮಾಡಿದ್ದೀನಿ, ಮ್ಯಾನಿಪ್ಯುಲೇಟ್ ಮಾಡಿದ್ದೀನಿ ಅನ್ನೋದು ನೀವು ಕನ್ನಡದಲ್ಲಿ ನೋಡಲೇಬೇಕು. ಮ್ಯೂಸಿಕ್ ಅಂತೂ ಅಮೇಝಿಂಗ್ ಆಗಿದೆ. ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಿನಿಮಾಟೋಗ್ರಫರ್ ಸರ್ ಬಂದು ರಮೇಶ್ ತಿರುಪತಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಹೆಚ್ಚಾಗಿ ಇದನ್ನು ಏನು ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಸಿನಿಮಾ ಮಾಡಿದ್ದಾರೆ ಮಾತಾಡಲೇಬೇಕು, ಏನೋ ಮಾತಾಡ್ತಾರೆ ಅವರು ಎಲ್ಲರೂ ಬಂದು ಮಾತಾಡ್ತಾರೆ ಅಂತ ಅನ್ಕೋಬೇಡಿ. ಏನಕ್ಕಂದರೆ ಹಿಯರ್ ನಾವಿಲ್ಲಿ ಡಿಫ್ರೆನ್ಸ್ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲರೂ ಥರ ಅಲ್ಲ, ನಾವು ಸ್ವಲ್ಪ ಚೇಂಜ್ ಇದ್ದೀವಿ, ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀವಿ. ನಾವು ಒಂದು ಸ್ವಲ್ಪ ನಮ್ಮ ಕಡೆ ಗಮನ ಸೆಳೆಯುತ್ತೆ ನಿಮ್ಗೆ ನೋಡಿ, ಅದು ನಾನು ಹೇಳ್ತೀನಿ ಅಂತಲ್ಲ. ಬಟ್ ಖಂಡಿತವಾಗಲೂ ನಿಮಗೆ ತುಂಬ ಇಷ್ಟವಾಗುತ್ತೆ. ಇದನ್ನೆಲ್ಲ ಹೇಳ್ತಾ ಮುಗಿಸ್ತಾ ಇದೇ ತಿಂಗಳು ಸರಿ ಮೇ ತಿಂಗಳಲ್ಲಿ ನಮ್ಮದು 10ನೇ ತಾರೀಕು ನಮ್ಮದು ಮೂವಿ ತೆರೆಗೆ ಬರ್ತಾ ಇದೆ. ನೋಡಿ, ಸಪೋರ್ಟ್ ಮಾಡಿ, ಹೊಸಬರನ್ನು ಉಳಿಸಿ ಬೆಳೆಸಿ. ಖಂಡಿತವಾಗಲೂ ನಾನಂತೂ ಪಕ್ಕ ಎಂಟರ್ಟೈನ್ ಮಾಡ್ತೀನಿ, ನಿಮಗೆ ಒಂದು ರೇಂಜಿಗೆ ಎಂಟರ್ಟೈನ್ ಮಾಡ್ತೀನಿ. ನೀವು ನೆನೆಸ್ಕೊಂತಾರ ಈ ನನ್ನ ಮಗ ಅವನೇ ಅಲ್ವಾ ಅಂತ ಪಕ್ಕ ನೆನೆಸ್ಕೊಂತಾರ ನೀವು. ನೋಡಿ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಶ್ರೀನಿವಾಸರಾವ್ ಅಂತ ನನ್ನ ಹೆಸರು. ನಾನು ಈ ಕನ್ನಡ ಫಿಲಮ್ ಏನಿದೆ ಅದನ್ನು ನಲಿಗೆ ಪ್ರೊಡಕ್ಷನ್ಸಿಂದ ಲಾಂಚ್ ಮಾಡ್ತಾ ಇದ್ದೀನಿ. ಕನ್ನಡ ಅಂತ ನಾ ಈಗೇನು ಹೇಳಿದೆ, ಇದರಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರ್ತೈತೆ, ಒಂದೊಂದು ವಿಚಿತ್ರ ಕ್ಯಾರೆಕ್ಟರ್ಗಳು ಬರ್ತೈತೆ. ಅದರಲ್ಲಿ ಅವಿನಾಶ್ ಮಾಡಿದ್ದಾರೆ, ಮತ್ತು ವಿನಯ್ ಪ್ರಸಾದ್ ಮಾಡಿದ್ದಾರೆ, ಅದ್ರ ಜೊತೆಗೆ ಕೃಷ್ಣೇಗೌಡರು ಮಾಡಿದ್ದಾರೆ, ಮತ್ತು ಜುನೇಜಾ ಮಾಡಿದ್ದಾರೆ, ಓಂ ಪ್ರಕಾಶ್ ರಾವ್ ಮಾಡಿದ್ದಾರೆ, ಅದ್ರ ಜೊತೆಗೆ
ಹೊನ್ನಾವಳಿ ಕೃಷ್ಣ ಅವ್ರು ಮಾಡಿದ್ದಾರೆ. ನಾನು ನನ್ನ ಆಸೆ ಏನಿತ್ತು ಈ ಚಿತ್ರದ ಮೂಲಕ ಅದು ತೋರಿಸ್ಕೊಂಬಿಟ್ಟಿದ್ದೀನಿ ಒಂದು ಸಣ್ಣ ಪಾತ್ರದಲ್ಲಿ. ಅದನ್ನು ನಾನು ಈ ಚಿತ್ರದಲ್ಲಿ ಮಾಡಿಬಿಟ್ಟು ನನಗೇನೋ ಒಂದು ಆ್ಯಂಬಿಷನ್ಸ್ ಇತ್ತು, ಅದನ್ನು ಈ ಪಿಕ್ಚರ್ ಮೂಲಕ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ನಾನು ಚಿಕ್ಕದ ಕ್ಯಾರೆಕ್ಟರ್ ಆಗ್ಬೋದು, ಅಟ್ಲೀಸ್ಟ್ ನಾನು ಒಂದು ಆ ಸಿನಿಮಾ ಇದರದ್ದು ಏನೈತೆ ಆ ಸ್ಕ್ರೀನಲ್ಲಿ ನಾನು ಕಾಣಬೇಕು ಅನ್ನೋ ಒಂದು ಆಸೆ ಏನಿತ್ತು ಅದರ ಇದರ ಪ್ರಕಾರ ನಾನು ಇದರಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ನಾನು ನೆರವೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ನಮ್ಮ ಏನು ಆ್ಯಕ್ಟ್ರ್ಗಳು ಬೇರೆಯವರವರು ಅವ್ರಿಗೆ ಯಾವುದೇ ಚ್ಯುತಿ ಬರದೇ ಇದ್ದಂಗೆ ಪ್ರತಿಯೊಬ್ಬ ಆ್ಯಕ್ಟ್ರ್ಗಳು ಅವರವರ ವೃತ್ತಿಯನ್ನು ನೀಟಾಗಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು ಅಷ್ಟೇ, ಅವರು ಒಂದು 10-12 ವರ್ಷದಿಂದ ಸ್ಕ್ರಿಪ್ಟ್ ಮಾಡ್ತಾ ಇದ್ದಿದ್ದಾಯಪ್ಪ, ರಾಜಮೌಳಿ ಹತ್ರನೂ ಕೆಲಸ ಮಾಡಿದ್ದೀನಿ ಅಂತ ಅಂದಿದ್ದು ಅದೆಲ್ಲ ಅದು ಆ ಯಪ್ಪ ನಿಮಗೆ ಏನು ಬೇಕೋ ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ ಅಪ್ಪ. ಯಾವುದ್ರಲ್ಲೂ ನೆಗೋಷಿಯೇಟ್ ಆಗಿಲ್ಲ, ನಾನು ನೆಗೋಷಿಯೇಟ್ ಆಗಿಲ್ಲ. ನಿನಗೇನು ಬೇಕಪ್ಪ, ಎಲ್ಲಿ ಮಾಡಬೇಕು, ಏನು ಬೇಕು ಅನ್ನೋದನ್ನು ನಾನು ಕರೆಕ್ಟಾಗಿ ಆಯಾ ಟೈಮ್ಗೆ ಏನು ಬೇಕು ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದೀನಿ. ಸರ್ ಕೇರಳಾಗಿ ಮಾಡಬೇಕು, ಆಯಿತು ತಗೋ ಕೇರಳಾಗ ಹೋಗೋಣ ನಡಿ, ಅಲ್ಲಿ KGF ಅಲ್ಲಿ ಮಾಡಬೇಕು, ಆಯಿತು KGF ಅಲ್ಲಿ ಹೋಗೋಣ ನಡಿ, ರಾಮನಗರ ಚನ್ನಪಣದಲ್ಲಿ ಮಾಡ್ಬೇಕಾ ನಡಿ. ಇದೆಲ್ಲ ವೆರೈಟಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟು ಎಲ್ಲಿ ಅಂತ ಅಂದ್ರೆ ಆಗಿಲ್ಲ. ನೀವು ನಂಬ್ತಿರೋ ಇಲ್ಲ, 72 ದಿನ ನಾವು ಶೂಟ್ ಮಾಡಿದ್ದೀವಿ. ಆ್ಯಕ್ಚುಲಾಗಿ ಸಣ್ಣ ಪಿಕ್ಚರ್ ಯಾರು ಅಷ್ಟು ದಿನ ಮಾಡೋದಿಲ್ಲ ಅಂತ ತಿಳ್ಕೊತಾರೆ. 72 ಡೇಸ್ ಮೊದಲನೇ ಅಟೆಂಪ್ಟಲ್ಲೇ ನಾವು 72 ದಿನಗಳು ಶೂಟ್ ಮಾಡಿದ್ದೀವಿ. ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಅಷ್ಟು ಸೊಗಸಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ನಮ್ಮ ಕ್ಯಾಮ್ರಾಮನ್. ಅದ್ರ ಬಗ್ಗೆ ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ತೈತೆ, ಇದೇನು ನಿಜಾನ ಇಲ್ಲ ಡ್ಯೂಪ್ ಹೊಡ್ಕೋತಾರ ಅನ್ನೋ ಉದ್ದೇಶ ಇಲ್ಲ. ಇದರಲ್ಲಿ ನಾವೇನು ನಾವು ಹೇಳಿದ್ದೀವಿ ಅದನ್ನು ನಾವು ಮಾಡಿ ಸ್ಕ್ರೀನಲ್ಲಿ ತೋರಿಸಿದ್ದೀವಿ. ಇನ್ನು ನಮ್ಮ ಆರ್ಯವರ್ಧನ್ ಏನು ಹೀರೋ ಇದ್ದಾನೆ ಅವನ ಬಗ್ಗೆ ನಾವು ಹೇಳುವಂಥದ್ದೇ ಇಲ್ಲ. ಅವ್ರದ್ದು ಫಸ್ಟ್ ಪಿಕ್ಚರು ಈ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದನ್ನು ಇಡೀ ಇಂಡಸ್ಟ್ರೀಲಿ ಟಾಕ್ ಆಯ್ತದೆ. ಇದನ್ನು ಮಾತ್ರ ನಾನು ಹೇಳಿದ್ದೀನಿ, ನನ್ನ ಆತ್ಮಪೂರ್ವಕವಾಗಿ ಹೇಳ್ತೀನಿ. ಆ ಯಪ್ಪ ಇಂಡಸ್ಟ್ರಿಯಲ್ಲಿ ಯಾರೇ ಒಬ್ಬ ಡೈರೆಕ್ಟ್ರು ಪ್ರೊಡ್ಯೂಸರು ಅಥವಾ ಕಾಮನ್ ಮ್ಯಾನ್ ಒಬ್ಬ ಇವನು ಸಿನಿ ಪ್ರದರ್ಶಕ ಆಗಲಿ ವಿತರಕ ಆಗಲಿ ಅಥವಾ ಸಿರಿ ಪ್ರೇಕ್ಷಕ ಆಗಲಿ ಅದನ್ನು ನೋಡಿದಾಗ ಆ ಈ ಹುಡುಗ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನಾ, ಇಷ್ಟು ಎಕ್ಸ್ಪ್ರೆಷನ್ ಕೊಡೋಕ್ಕೆ ಸಾಧ್ಯನಾ ಅನ್ನೋ ಒಂದು ಮಾತು ಮಾತ್ರ ಇಡೀ ಇಂಡಸ್ಟ್ರಿಯಲ್ಲಿ ಪ್ರಚಲಿತ ಆಯ್ತದೆ. ಇದ್ರ ಬಗ್ಗೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇವನು ಇಡೀ ಈಗ ಒಂದು ಈ ವರ್ಷದಲ್ಲಿ ಆಗುವಂತಹ 10 ಜನ ಹೊಸಬರಲ್ಲಿ ಒಬ್ಬನಾಗಿ ನಾನು ಕಾಣಿಸ್ಕೋತಾನೆ ಅನ್ನೋ ಒಂದು ಗ್ಯಾರಂಟಿ ನನಗೈತೆ. ಇಲ್ಲ ಅಂದರೆ ನನ್ನ ಮಗ ಆಗಲಿ ಸ್ವಂತನೇ ಆಗಲಿ ಯಾರೇ ಆಗಲಿ ಬೇಡ ಅಂತಲೇ ಹೇಳ್ತಿದ್ದೆ. ಆದರೆ ಅದು ಕಾನ್ಫಿಡೆಂಟ್ ಇದ್ದಿದ್ದಕ್ಕೋಸ್ಕರನೇ ಈ ಪಿಕ್ಚರಲ್ಲಿ ನಾನು ಅವನಿಗೆ ಅವಕಾಶ ಕೊಟ್ಟು ನೀನು ಮಾಡು ಅಂತ ಹೇಳಿ ನಾನೇ ಎನ್ಕರೇಜ್ ಮಾಡಿ ಬೆನ್ನು ತಟ್ಟಿ ಇದನ್ನು ಚಿತ್ರರಂಗಕ್ಕೆ ಇಳಿಸಿದ್ದೀನಿ. ಇದರಲ್ಲಿ ನನಗೆ 100ಕ್ಕೆ 100 ಭರವಸೆ ಐತೆ ಆತ ಗೆಲ್ತಾನೆ ಅನ್ನೋದು. ಇದು ನನ್ನ ಒಂದು ಅಭಿಪ್ರಾಯ. ದಯವಿಟ್ಟು ಚಿತ್ರರಂಗದಲ್ಲಿ ಬಂದು ಕನ್ನಡ ಚಿತ್ರವನ್ನು ನೀವು ನೋಡಿ ಸಹಕಾರ ಮಾಡಿ ನಮ್ಮನ್ನು ಗೆಲ್ಲಿಸ್ತೀರಿ ಅನ್ನೋ ಒಂದು ಅಭಿಮಾನ ನಂಬಿಕೆ ಇರೋದ್ರಿಂದ ಎಲ್ಲರಿಗೂ ಕೈ ಮುಗಿದು ಮತ್ತೊಂದು ಜೋಡಿಸ್ಕೊಂಡು ಕೇಳ್ತಿದ್ದೀನಿ, ಕನ್ನಡ ಚಿತ್ರವನ್ನು ನೋಡಿ.